ಕಾಲಚಿತ್ರ ನೋಡಿದಾಗ ನನ್ನ 40 ವರ್ಷದ ಜ್ಞಾಪನ ಬಂತು. ಯಾಕೆಂದ್ರೆ ನಾವಾಗೆಲ್ಲ ಒಂದೊಂದೇ ಲೇಟ್ ಬಿಡ್ತಾರೆ, ನಿಂತಾರೀಗ ಐದೈದಲ್ಲ ಚಕ 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 ಸೇಬಸ್ ಐದು ನಿಮಿಷಕ್ಕೆ 5 ಸೆಕೆಂಡ್ ಮಾಡ್ತಾ ಇರ್ತಾರೆ. ಅವ್ರು ತಿಳಿಯೋರ್ ನೋವು, ನಿಜವಾದ ನೋವು. ನಾನು ಇತ್ತೀಚೆಗೆ ಸುಮಾರು ಒಂದು 5 ದಿನದ ಮುಂಚೆ ನಂದು ಸ್ವಲ್ಪ ಒಂದಷ್ಟು ಹಳೆ ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕ್ತಿದ್ದಾಗ ಒಂದು ಲವ್ ಲೆಟರ್ ಇಟ್ಟಿದ್ದೆ. ನಾನು ಬರ್ತಿದ್ದಪ್ಪ, ಯಾಕೆಂದ್ರೆ ನಿಜವಾದ ಆ ಹುಡುಗಿ ಅಲ್ಲಿ ಬಂದಳೆ. ನಾವು ಈ ರೋಡಲ್ಲಿ ಇಟ್ಕೊಂಡು ಈ ಸೈಡ್ ನಿಂತ್ಕೊಂಡು ಸೈಕಲ್ ಹಿಡ್ಕೊಂಡು ಓಡಾಡ್ತಿದ್ದ. ಇವತ್ತೆಲ್ಲ ಎಲ್ಲಿದೆ ಅದನ್ನು ರಿಯಲಿ ಇಸ್ ವೆರಿ ಗುಡ್ ಫೀಲ್ ಆಗುತ್ತೆ. ಅದು ಆ ಒಂದಿದೆ ನಮ್ಮ ಪ್ರಥಮ ನೋವು. ಅದು ಲೈಫ್ ಅಲ್ಲಿ ನಾವು ಎಂಜಾಯ್ ಮಾಡಿದ್ದು ನಮ್ಮ ಕಾಲಕ್ಕೆ ಮೊದಲು ಇವರಿಗೆಲ್ಲ ಬರಲ್ಲ. ಇವತ್ತಿನ ಕಾಲದ ಹುಡುಗರಿಗೆ ಆ ನೋವು ಬರಲ್ಲ. ಆ ಗೋಲಿ ಆಟ, ಬುಗುರಿ ಆಟ, ಚಿನ್ನಿ ಆಟ ಏನು ಬರಲ್ಲ. ಕಿಟ್ಟಪ್ಪ ಕಣ್ಣ ನೀರು ಬಂದು ಒಂದ್ ಎರಡು ಪೂರ್ ಐತಿ ಅದಕ್ಕೆ ಜಾಸ್ತಿ. ನಂದು ಒಂದೇ ಇದ್ದಿದ್ದು ಅದಕ್ಕೆ ನನ್ನ ಕಣ್ಣ ನೀರು ಬರಲ್ಲ. ನಿಜವಾದಲ್ವಾ? ಆಮೇಲೆ ಏಳು ಇನ್ನೊಂದ್ಸತಿ ಲೆವೆಲ್ ಎಟ್ ಬರ್ತದವ್ರೆ ಅವ್ರ ಯಜಮಾನ 5 ಜನ ಮಕ್ಕಳನ್ನ ಕಳ್ಸ್ಬಿಟ್ಟು ನಮ್ಮನೆ ಕಳ್ಸ್ಬಿಡ್ತಾರೆ. ಬಂದಿರು ಅಂತ ಅದಕ್ಕೆ ಇನ್ನೊಂದಿನ ಲೆವೆಲ್ ಎಟ್ ಬರೀ ಬರ್ತಾರಲ್ಲ. ವೆರಿ ಗುಡ್, ತುಂಬಾ ಚೆನ್ನಾಗೈತೆ, ಹೀಟ್ ಆಗೈತೆ, ಕಾಲ ಫೀಲ್ ಆಗುತ್ತೆ, ಫೀಲಿಂಗ್ ಇರುತ್ತೆ. ಅದೇನು ಅಂದ್ರೆ ಆ ಪ್ರೀತಿ ಬಾಂಧವ್ಯ, ಆ ಯೌವನದ ಮನಸ್ಸು, ಆ ಲವ್ ಇದೆಯಲ್ಲ, ಆ ಲವ್ ಯಾವತ್ತು ಮರೆಯಕ್ಕೂ ಆಗಲ್ಲ. ಅದನ್ನ ಇವತ್ತೂ ನಾವು ಹಳೆ ಲವ್ ನ ನೆನೆಸ್ಕೊಳ್ತೀವಿ ಒಂದ್ಸತಿ. ಅದಕ್ಕೆ ಕೆಟ್ಟಪ್ಪ ನನ್ಗೆ ಇಬ್ಬರಿಗೆ ಫೀಲ್ ಆಗುತ್ತೆ. ಹೊಸ ಜಾತಿ ತೊಂದರೆ ಕೊಟ್ಟಿದ್ದೆ, ಹೊಸ ಲವ್ ಅಲ್ಲ ಕೆಟ್ಟಪ್ಪ, ಬೇರೆ ತರ ಲವ್. ಥ್ಯಾಂಕ್ ಯು, ಧನ್ಯವಾದ. ನಾಟಕದ ಕಂಪನಿ ನೋಡಿದಾಗ ನಮ್ಮ ಜೀವನನೇ ಮಲ್ಲು ಕಳಿಸ್ತು. ಯಾಕೆಂತಂದ್ರೆ ನಾನ್ ಬಂದಿದ್ದು ನಾಟಕದ ಕಂಪನಿಯಿಂದ. ನನ್ನ ತಂದೆ ಆಗಿರ್ಬೋದು, ನನ್ನ ತಾಯಿ ಆಗಿರ್ಬೋದು, ನಮ್ದೊಂದು ವೃತ್ತಿರಂಗ ಭೂಮಿ ಇತ್ತು, ಕರ್ನಾಟಕ ಕಲಾ ವೈಭವ ಸಂಘ ಅಂತ. ನಾನು ಆ ವೃತ್ತಿರಂಗ ಭೂಮಿ ಒಳಗೆ 12 ವರ್ಷದ ಕಾಲ ಸತತವಾಗಿ ಕೆಲಸ ಮಾಡಿದ್ದೆ. ಇಲ್ಲಿ ಏನೇನು ಅವರು ನೋಡಿದ್ರು, ಇವಾಗ ಅಲ್ಲಿ ಮಾಡಿರುವಂತ ಪಾತ್ರಧಾರಿ ಸಂಕೇತ ಆಗಿರ್ಬೋದು, ಇವರೆಲ್ಲ ನನ್ಗೆ ಗೊತ್ತಿರೋ ಹುಡುಗರು. ಅಲ್ಲಿ ಮ್ಯೂಸಿಷಿಯನ್ ಆಗಿ, ಎಲೆಕ್ಟ್ರಿಷಿಯನ್ ಆಗಿ, ಥಿಯೇಟರ್ ಹಾಕೋದ್ರಿಂದ ಹಿಡಿದು ತಗಡನ್ನ ಲೋಡ್ ಮಾಡಿ ಅನ್ಲೋಡ್ ಮಾಡಿ ಮೂರ್ ಲೋಡ್ ಒಂದ್ ಜಾತ್ರೆಯಿಂದ ಇನ್ನೊಂದ್ ಜಾತ್ರೆ, ಯಾಕಂದ್ರೆ 12 ದಿನದ ಜಾತ್ರೆ ಇದು. ಸೊ ಈ 12 ದಿನದ ಜಾತ್ರೆ ಹೇಗಿರುತ್ತೆ ಅಂತಂದ್ರೆ, ಜನವರಿಯಿಂದ ಶುರುವಾಯಿತು ಅಂತಂದ್ರೆ, ಬನಶಂಕರಿಯಿಂದ ಶುರುವಾಯಿತು ಅಂತಂದ್ರೆ, ಬನಶಂಕರಿ, ಕೊಪ್ಪಳ, ಮೈಲಾರ, ಇದೇ ತರ ಸತತವಾಗಿ 12-13 ಕಂಪನಿ ಕಾಂಪಿಟೇಷನ್ ಮೇಲೆ ಹೋಗಕ್ ಶುರುವಾಗತ್ತೆ. ಇಲ್ಲಿ ಅದು ಫಸ್ಟ್ ಶುರುವಾಗಿದ ತಕ್ಷಣ ತುಂಬಾ ಖುಷಿ ಆಯ್ತು, ಯಾಕಂತಂದ್ರೆ ನಾನೇ ಪ್ರಚಾರಕ್ಕೆ ಹೋಗ್ತಾ ಇದ್ದೆ. ಸೊ ಅದನ್ನ ನಾನೇ ಮಾಡ್ತಾ ಇದ್ದೆ. ಅಂದು ಇಂದು ಏನಬೇಡಿ, ಇಂದು ನಾಳೆ ಏನಬೇಡಿ, ಹಿಂದೆ ಬಂದು ನೋಡಿ, ನಾಟಕ ನಾಟಕ ನಾಟಕ, ಅಬ್ಬಬ್ಬಬ್ಬಬ್ಬ ಎಂತ ರಂಗ ಸಂಜಿಗೆ, ಎಂತ ರಂಗ ವೇದಿಕೆ, ಹಿಂದೆ ಬಂದು ನೋಡಿ, ಅಂದು ಇಂದು ಏನಬೇಡಿ ಅಂತ. ಸೊ ಈ ತರ ಎಲ್ಲ ನೋಡಿದಾಗ ಬಹಳ ಸಂತೋಷ ಆಗುತ್ತೆ. ಯಾಕೆಂತಂದ್ರೆ ನಶಿಸಿ ಹೋಗ್ತಾ ಇರುವಂತಹ ಒಂದು ರಂಗಕಲೆ ಅದು. ಯಾಕೆಂತಂದ್ರೆ ಸಿನಿಮಾ, ನಮ್ ತಂದೆಯವ್ರು ಯಾವತ್ತು ಹೇಳೋರು, ಸಿನಿಮಾ ರಂಗ ಅಂತಂದ್ರೆ ಹೆಣ್ಣು ಭೂಮಿ, ನಾಟಕ ರಂಗ ಅಂದ್ರೆ ಗಂಡು ಭೂಮಿ ಅಂತ. ಯಾಕೆ ಅಂತಂದ್ರೆ ನಾಟಕ ರಂಗ ಮತ್ತೆ ಯುದ್ಧ ರಂಗ ಎರಡೂ ಒಂದೇ ಆಗುತ್ತೆ. ಇಲ್ಲಿ ಸಿನಿಮಾದಲ್ಲಿ ಒಬ್ಬ ನಿರ್ದೇಶಕನಿಗೆ ನೀವು ತೃಪ್ತಿ ಪಡಿಸಿದ್ರೆ ಸಾಕು, ಅದ್ರ ಮೇಲೆ ನಿಮ್ಮ ಕೆಲಸ ಮುಗ್ದೋಗುತ್ತೆ. ಬಟ್ ನಾಟಕ ರಂಗದಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಬಂದಿರುವಂತ 1000 ಜನ ನಿರ್ದೇಶಕರು, ಒಬ್ಬನಿಗೆ ನಿಮ್ಮ ಹಾವಭಾವ ಇಷ್ಟ ಆಗ್ಬೋದು, ಆಗದೆ ಹೋಗ್ಬೋದು, ಒಬ್ಬನಿಗೆ ನಿಮ್ಮ ಬಟ್ಟೆ ಇಷ್ಟ ಆಗ್ಬೋದು, ಒಬ್ಬನಿಗೆ ನಿಮ್ಮ ಸ್ಟೈಲ್ ಇಷ್ಟ ಆಗ್ಬೋದು, ಒಬ್ಬನಿಗೆ ನೀವು ಅಭಿನಯ ಇಷ್ಟ ಆಗ್ಬೋದು, ಒಬ್ಬನಿಗೆ ನಿಮ್ಗೆ ಡೈಲಾಗ್ ಡೆಲಿವರಿ ಇಷ್ಟ ಆಗ್ಬೋದು. ಸೊ ಸಾಕಷ್ಟು. ಏನು ಅಂತಂದ್ರೆ, ಸಾಯಂಕಾಲ 6 ಗಂಟೆಯಿಂದ ಶುರುವಾದ್ರೆ ನಾಟಕ ಬೆಳಗಿನ ಜಾವ 6 ಗಂಟೆ ತನಕ ನಡೆಯುತ್ತೆ. ಬನಶಂಕರಿ ಜಾತ್ರೆಯಲ್ಲಿ ನಾವು ಸತತವಾಗಿ 8 ವರ್ಷ ಕೆಲಸ ಮಾಡಿದೀವಿ, ಅಂದ್ರೂ ನೋಡಿ ಎಷ್ಟು ನಗ್ತಾ ಇದಾರೆ. ಅವ್ರಿಗೆಲ್ಲ ಪೇಮೆಂಟ್ ಅಂತಂದ್ರೆ ವಾರದ 700 ರೂಪಾಯಿ ಇರುತ್ತೆ ಪೇಮೆಂಟ್. ವೀಕ್ಲಿ 700 to 1000 ರುಪೀಸ್ ಇರುತ್ತೆ ಒಬ್ಬ ಕಲಾವಿದನಿಗೆ, ಅಷ್ಟೇ ಪೇಮೆಂಟ್ ಇರೋದು. ಬೋರ್ಡಿಂಗ್ ಅಂತೀವಿ, ಅಲ್ಲಿ ಊಟ ಸಿಗುತ್ತೆ. ಸೊ ಮಧ್ಯಾಹ್ನ ಅವ್ರ 12 ಗಂಟೆಗೆ ಇದ್ರೆ ಒಂದು ಊಟ ಇರುತ್ತೆ, ಮತ್ತೆ ರಾತ್ರಿ 12 ಗಂಟೆಗೆ ಒಂದು ಊಟ ಇರುತ್ತೆ. ಸೊ ನಾಟಕದ ರಂಗ ಅನ್ನೋದು ಇವತ್ತು ನಶಿಸ್ ಹೋಗ್ತಾ ಇದೆ. ಯಾಕೆಂತಂದ್ರೆ ಮುಂಚಿನ ಕಾಲದಲ್ಲೆಲ್ಲ ರಾಜ ಮಹಾರಾಜರು ಇರ್ತಾ ಇದ್ರು, ಅವಾಗ ಕಲಾವಿದರಿಗೆ ಆಶ್ರಯ ಇರ್ತಾ ಇತ್ತು. ಇವತ್ತು ರಂಗ ಕಲಾವಿದರಿಗೆ ಆಶ್ರಯ ಕಮ್ಮಿ ಆಗಿದೆ. ಬಟ್ ಸದ್ಯ ಸರ್ ರಿಯಲಿ ವೆರಿ ಥ್ಯಾಂಕ್ಫುಲ್. ನಾನು ನೋಡಿದಾಗ ತುಂಬಾ ಸಂತೋಷ ಆಯ್ತು. ಯಾಕೆಂತಂದ್ರೆ ನಾನು 12 ಇಯರ್ಸ್ ಅಲ್ಲಿ ಕೆಲಸ ಮಾಡಿದ್ರಿಂದ ನಮ್ಮ ತಂದೆಯವರು ಇವತ್ತು ನಾವು ಏನೇ ಆಗಿದ್ರು ಕೂಡ ಅದು ಉತ್ತರ ಕರ್ನಾಟಕ ರಂಗಭೂಮಿಯಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಈ ಟೀಮ್ ಒಂದೇ ಟೀಮ್, ಅವ್ರದೇ ಎಲ್ಲ ಟೀಮ್ ಇಟ್ಕೊಂಡು ಒಂದು ನನಗೆ ಇಷ್ಟ ಆಗೋ ತರ ಮಾಡ್ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಮೊದಲಿಗೆ ಅಭಿನಂದನೆಗಳು ನಿಮಗೆ, ಶಾಸ್ತ್ರಿ ಅವರಿಗೆ, ಮತ್ತು ಆ ಚಿತ್ರದ ನಿರ್ದೇಶಕ ಯಾರೊಂದು ಗೊತ್ತಾಗಲಿಲ್ಲ, ನಾಟಕ ಕಂಪನಿದು ಅದನ್ನಿಲ್ವಾ? ಓಕೆ, ಅಭಿಷೇಕ್ ಕಾಸರಗೋಡು ಅವರಿಗೆ 3 ಜನಕ್ಕೂ ಅಭಿನಂದನೆಗಳು. ಯಾಕಂದ್ರೆ ತುಂಬಾ ವೆರೈಟಿ ಅಂದ್ರೆ
ತುಂಬಾ ಜೀವನ್ಮುಖಿಯಾದಂತಹ ವಸ್ತುಗಳನ್ನು ಹೊಂದಿದೆ. ಇವತ್ತು ಬಹಳ ಇಷ್ಟ ಆಯ್ತು ಮೂರು ಚಿತ್ರಗಳು. ಅಂದ್ರೆ ಈಗ ಸಡನ್ ಆಗಿ ಈ ಒಂದು ಫಾರ್ಮೆಟ್ ಇಂದಾಗಿ ಕಂಟೆಂಟ್ ಮೇಲೆ ಎಷ್ಟು ಆಟೋಮೆಟಿಕಲಿ ಸ್ಪಾಟ್ ಲೈಟ್ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾವು ಸಬ್ಜೆಕ್ಟ್ ಅಂತ ಒದ್ದಾಡ್ತಿರ್ತೀವಿ. ಜೀವನನೇ ಸಬ್ಜೆಕ್ಟ್, ಜೀವನದೊಳಗಿನ ಒಂದು ಮಗ್ಗಲು ತೋರಿಸಿದ್ರೆ ಅದೇ ಸಬ್ಜೆಕ್ಟ್. ಹೀಗಾಗಿ ಇವತ್ತು ಮೂರು, ಮೊದಲಿಂದು ಪ್ರೇಮ ಪತ್ರಗಳದ್ದು ಕಥೆ, ಆಮೇಲೆ ನಾಟಕ ಕಂಪನಿಯ ತುಂಬಾ ಕಟು ವಾಸ್ತವದ ಒಂದು ಕಥೆ, ಆಮೇಲೆ ಈ ಒಂದು ಇವತ್ತಿನ ಅರ್ಬನ್ ಒಂದು ಟೆರರ್, ಮೂರು ಚಿತ್ರ ಸಿನಿಮೆಟಿಕ್ ಅಲ್ಲಿ ಮೂರರ ಸಿನಿಮೆಟಿಕ್ ಸ್ಟೈಲ್ ಕೂಡ ಆ ಕಥೆಗೆ ಬೇಕಾದಂತೆ ಇತ್ತು. ಅದಕ್ಕಾಗಿ ನನಗೆ ಬಹಳ ಇಷ್ಟ ಆಯ್ತು. ಸೊ ನಿಮ್ಗೆಲ್ಲರಿಗೂ ಅಂದ್ರೆ ಈ ಚಿತ್ರವನ್ನ ಮಾಡಿದಂತ, ಅದನ್ನ ತಯಾರಿಸಿದಂತ, ಅದ್ರ ಬಗ್ಗೆ ಯೋಚನೆ ಮಾಡಿದಂತ, ಮತ್ತು ಮಾಡಬೇಕು ಅಂತ ಒಂದು ಧೈರ್ಯ ವಹಿಸಿದಂತ ನಿಮ್ಗೆಲ್ಲರಿಗೂ ನನ್ನ ಅಭಿನಂದನೆಗಳು. ಆಮೇಲೆ ನನಗೆ ಆ ಪ್ರೇಮ ಪತ್ರದ ಪಾತ್ರ ಬಹಳ ಇಷ್ಟ ಆಯ್ತು ನಿತೀಶ್, ಯಾಕಂದ್ರೆ ನಾನು ಆ ಕೆಲಸ ಮಾಡ್ತಿದ್ದೆ. ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗ ನನ್ ಕೆಲಸ ಅದೇ ಆಗಿತ್ತು. ಏ ಮರ, ನೀನು ಕವಿ ಬರ್ಕೊಡು ಅಂತ ಹೇಳಿ. ಅಂಡ್ ಎಲ್ಲ ಚಾಲೆಂಜ್, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ತರ ಬರ್ಕೊಡ್ಬೇಕು, ಇಲ್ಲಿದ್ರೆ ಒಬ್ಬನೇ ಬರ್ದಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಹೀಗಾಗಿ ಬಹಳ ಇತ್ತು. ಆಮೇಲೆ ನಾಟಕ ಕಂಪನಿಗಳು, ಇವ್ರು ಹೇಳಿ ಸುದೀರ್ ಹೇಳಿದಾಗೆ ನಾವೆಲ್ಲ ಶಿವರಾತ್ರಿ ಗೋಕರ್ಣ ಶಿವರಾತ್ರಿ ಜಾತ್ರೆಯಲ್ಲಿ ನಾಟಕ ಕಂಪನಿ ನೋಡಿ ಬೆಳೆದವರು. ಕಲಾವೈಭವ ನಾಟ್ಯ ಸಂಘ, ಇನ್ನಿಗೆ ಬಾಳಪ್ಪನ ಹುಡುದು, ಗುಡಿಗೇರಿ ನಾಟ್ಯ ಸಂಘ, ಎಷ್ಟು ನಾಟಕ ಕಂಪನಿಗಳ ಚಂದ್ರಣ್ಣ. ನಾವು ಗೋಕರ್ಣದಲ್ಲಿ ರಾತ್ರಿ ನಾಟಕ ನೋಡ್ತಿದ್ವಿ, ಬೆಳಿಗ್ಗೆ ಅವರು ಸಮುದ್ರ ತೀರಕ್ಕೆ ಬರ್ತಿದ್ರು ತಿರುಗಾಡ್ಲಿಕ್ಕೆ, ಸಂಜೆಗೆ ಸೂರ್ಯಾಸ್ತ ನೋಡ್ಲಿಕ್ಕೆ ಬರ್ತಿದ್ರು. ಆಗ ನಾವು ನಿನ್ನೆ ನಾಟಕದಲ್ಲಿ ಬಿಚ್ಚಿಡನಾಗಿದ್ದವ, ನಾಟಕದಲ್ಲಿ ಒಬ್ಬ ಯಾರು ರೇಪಿಸ್ಟ್ ಆಗಿದ್ದವ, ನಾಟಕದಲ್ಲಿ ಮತ್ತೆ ಅವರು ಆಗಿದ್ದವ, ಸಮುದ್ರ ದಂಡೆಯಲ್ಲಿ ಕೂತ್ಕೊಂಡು ಸೂರ್ಯಾಸ್ತ ನೋಡ್ತಾ ಇರೋದ್ರೆ ನಾವು ಅವರನ್ನೇ ನೋಡ್ತಾ ಇದ್ವಿ. ಅಂದ್ರೆ ಅವರೆಲ್ಲ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿ ಹೋಗಿದ್ರು. ಅದು ಒಂದು ರೀತಿ ಬಹಳ ಅದ್ಭುತವಾದಂತ ಒಂದು ಕಾಲ ಅದು. ನಾಟಕ ಕಂಪನಿ ಒಳಗೆ ಬಂದು ಒಂದು ಊರಲ್ಲಿ ಇತ್ತು. ಆಮೇಲೆ ಆ ನಾಟಕಗಳದ್ದು ಒಂದು ವಿಶೇಷ, ಇವರೆಲ್ಲ ಅನುಭವಿಸಿದ್ದಾರೆ ಅದನ್ನ. ಅಂದ್ರೆ ಮೂರು ನಾಟಕ ಒಟ್ಟಿಗೆ ನೋಡಿದ್ರೆ ಜೀವನ ಒಬ್ಬದೇ ವ್ಯಕ್ತಿ ಬೇರೆ ಬೇರೆ ತರ ಪಾತ್ರ ಮಾಡೋದನ್ನ ನೋಡ್ತಿರ್ತೀವಿ. ನಾವು ಜಾತ್ರೆಯಲ್ಲಿ ನಾಲ್ಕು ದಿವಸ ನಾಲ್ಕು ಬೇರೆ ಬೇರೆ ನಾಟಕ ಇರುತ್ತೆ. ಕೊಂಡು ತಂದ ಗಂಡ ಇರುತ್ತೆ, ಮರು ದಿವಸ ಬಿಧಿ ಬಸವಣ್ಣ ಇರುತ್ತೆ, ಮತ್ತೊಂದು ದಿವಸ ಸಂತೆ ತುಕಾರಾಮ್ ಇರುತ್ತೆ. ಅದು ಮೊನ್ನೆ ಸಂತೆ ತುಕಾರಾಮ್ ಅದವ, ಇವತ್ತು ನಾಟಕದಲ್ಲಿ ಕಳ್ಳಾಗಿರ್ತಾನೆ. ಸೊ ದಟ್ ಇಟ್ ಸೆಲ್ಫ್ ನಮ್ಗೆ ಒಂದು ಬೇರೆ ರೀತಿ ಒಂದು ಸ್ಟ್ರಕ್ಚರಲ್, ಒಂದು ಕಲೆಕ್ಟಿವ್ ಸ್ಟ್ರಕ್ಚರ್ ಕೊಡುತ್ತೆ ನಮ್ಮದು ಬದುಕಿನ ಬಗ್ಗೆ. ಸೊ ಅದನ್ನ ಇವತ್ತು ಆ ಸಿನಿಮಾದಲ್ಲಿ ನೋಡಿದೆ. ಆಮೇಲೆ ಇದು ನಿಮ್ಮ ಚಿತ್ರದಲ್ಲಿ ನನಗೆ ವಿಜುವಲ್ ಇಟ್ ಇಸ್ ವೆರಿ ಅಪೀಲಿ. ಒಂಥರ ಭಯ, ಒಂದು ಒಂದು ಅರ್ಬನ್ ಟೆರರ್ ಒಂದಿರುತ್ತೆ, ಒಂದು ಮನುಷ್ಯನೇ ಮಾಡ್ಕೊಂಡಿದ್ದು. ಯು ಡೋಂಟ್ ಫೀಲ್ ಸೆಕ್ಯೂರ್ ಎನಿವೇರ್ ಇನ್ ಅರ್ಬನ್ ಸ್ಪೇಸ್. ಆ ಒಂದು ಟೆರರ್ ಇದೆಯಲ್ಲ, ಅವ್ರ ಮನೆ ಮುಟ್ತಾಳೋ ಇಲ್ವೋ, ಮನೆ ಮುಟ್ತಾಳೋ ಇಲ್ವೋ. ಸೊ ಆ ಒಂದು ಇದು ಒಂದು ಒಂದು ಟೆರರ್ ನ ಬಹಳ ಚೆನ್ನಾಗಿ, ತುಂಬಾ ಚೆನ್ನಾಗಿ ಅಭಿನಯಿಸಿದೀಯ ನೀನು. ಹೀಗಾಗಿ ಇಂಥ ಚಿತ್ರದಲ್ಲಿ ಅಭಿನಯಿಸೋದು ಅನ್ನೋದೇ ಕಷ್ಟ ಆಕ್ಚುಲಿ. ಅದು ಯಾರೋ ಹೇಳಿದ್ರು ಮೇಕಪ್ ತುಂಬಾ ಚೆನ್ನಾಗಿದೆ, ಅದು ಯಾವಾಗ ಅಂದ್ರೆ ಮೇಕಪ್ ಮಾಡಿದಂತಾನೆ ಗೊತ್ತಾಗ್ಬಾರ್ದಂತೆ, ಆವಾಗಲೇ ಬೆಸ್ಟ್ ಮೇಕಪ್ ಅಂತಾರೆ. ಹಾಗೆ ಈ ಮೂರು ಚಿತ್ರಗಳಲ್ಲಿ ವಿಜುವಲ್ ಸ್ಟೈಲ್ ಇಟ್ ಸೆಲ್ಫ್ ಈಸ್ ರಿಫ್ಲೆಕ್ಷನ್ ಆಫ್ ದ ಕಂಟೆಂಟ್. ಹೀಗಾಗಿ ಮೂರು ಯುವ ತಂಡಗಳನ್ನು ನಾನು ಅಭಿನಂದಿಸ್ತೇನೆ, ಮತ್ತು ಸತ್ಯ ಇಂತಹ ತಂಡಗಳಿಗೆ ಹೆಚ್ಚು ಹೆಚ್ಚು ಅವಕಾಶ ಕೊಡುವಂತೆ ಈಗ ಮುಂದೆ ಆಗ್ಲಿ. ಮತ್ತೆ ಇಲ್ಲೆಲ್ಲ ನಿರ್ಮಾಪಕರೆಲ್ಲ ಇದ್ದೀರಾ, ಅವರ ಕಣ್ಣುಗಳು ಈ ತರದ ಯುವ ಪ್ರತಿಭೆಗಳ ಮೇಲೆ, ಇವತ್ತಿನ ಜೀವನದ ವಸ್ತುಗಳ ಮೇಲೆ ಬರಲಿ ಅಂತ ಹಾರೈಸ್ತೇನೆ. ತುಂಬಾ ಖುಷಿಯಾಯ್ತು ನನಗೆ ಇವತ್ತು ಒಂದು ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಗಿರಿರಾಜ್ ಡೈರೆಕ್ಟ್, ಎರಡು ಮಾತಾಡ್ಬೇಕು. ಒಂದು ಥಿಯೇಟರ್ ಟೀಮ್ ಕಟ್ಕೊಂಡು ಅವ್ನು ಪಾಡಿದ ಪರದಾಟಗಳು ಒಂದೆರಡಲ್ಲ, ಮಾಡ್ತಿರೋದೆಲ್ಲ ಹೊಸ ತರದ ನಾಟಕಗಳು. ಹೊಸ ತರದ ನಾಟಕದ ಸಲುವಾಗಿ ಆಡಿಯನ್ಸ್ ಬರಲ್ಲ, ಬಟ್ಟು ಬಿಟ್ಟು ಬಿಡದೆ ಮಾಡಿದಂತಹ ಇವನ ಅವನ ಬಗ್ಗೆ ಅಪಾರವಾದ ಗೌರವ ನನಗೆ. ಸೊ ವ್ಯಾಸ್ ಥಿಯೇಟರ್ ಅಂತ ಹೆಸರು ಬಂದ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟೇ, ಭುವನೇಶ್ವರ್ ಅವರೇನಾ ಅಂತ ಹೇಳ್ಕೊಂಡು ನಾನು ಇದ್ದೆ. ಸೊ ರಂಗಭೂಮಿಯಿಂದ ಅಗೇನ್ ಆ ಒಂದು ಜಿದ್ದುತನದಲ್ಲಿ ಮಾಡಿರುವ ಅದೆಲ್ಲ ಸಣ್ಣ ಸಣ್ಣ ಇದನ್ನ ಏನದು ಸಂವೇದನೆಗಳನ್ನಷ್ಟು ಸರಿಯಾಗಿ ಹಿಡಿದಿಟ್ಟೋದ್ರ ಬಗ್ಗೆ, ಸಿನಿಮಾದಲ್ಲೂ ನಿನಗೆ ಹಿಡಿತಾ ಇರೋದ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ. ನಾಲ್ಕು ನೋಡಿದ್ರೆ ನಮಗೆ ಈಗ ಅದು ಪುಲ್ ಅಪ್ ಯುವರ್ ಸಾಕ್ಸ್ ಅಂತಾರಲ್ಲ, ಆಗ ಭಯ ಆಗೋದು, ಕಾಂಪಿಟೇಷನ್ ಮೊದಲೇ ಹೆಚ್ಚಿತ್ತು, ಇನ್ನೂ ಭಯಂಕರವಾಗಿದೆ ಅಂತ ಹೇಳಿ. ಸೊ ತುಂಬಾ ಖುಷಿ ನನಗೆ. ಆಕ್ಚುಲಿ ಸರ್ ವಾಸ್ತರು ಹೇಳಿದ್ರು ಆ ಒನ್ ಮಿನಿಟ್ ಅಲ್ಲಿ ಒಂದು ಕತೆ ಆಗೋಯ್ತಲ್ಲ ಓಪನ್ ಆಗಿರೋದು, ಅದು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಅದೊಂದು ಯಶವಂತ ಚಿತ್ರ ಕಥೆನೂ ಇದೆ, ಅವನೊಬ್ಬನ ಕಾಯ್ತಾ ಇರ್ತಾನೆ, ಬಾಗಲ್ ತಟ್ತಾ ಇರ್ತಾ ಯಾರೋ ಬರ್ತಾರೆ ಅಂತ ಹೇಳ್ಕೊಂಡು ಬಾಗಲ್ ತೆಗ್ದ ಬಾ ಅಂತ ಹೇಳ್ತಾನೆ ಹೋಗ್ತಾನೆ. ಸೊ ಸಡನ್ ಆಗಿ ಅದೆಲ್ಲವೂ ಸ್ವಲ್ಪ ಇದಾಗಾಯ್ತು. ಜೈನ್ ಸರ್ ಹೇಳಿಬಿಟ್ಟಿದ್ದಾರೆ ಮತ್ತೆ ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಬಟ್ ಒಟ್ಟಾರೆ
ನನಗೆ ಯೂರಿಯಾಕ್ ಶಾರ್ಟ್ ಫಿಲ್ಮ್ಸ್ ಗಳನ್ನ ಮೊದಲು ಪ್ರೊಡ್ಯೂಸ್ ಮಾಡ್ತಾರೆ. ಫಸ್ಟ್ ಮನ್ಸೋರ್ ಅವರು ಹೇಳಿದ್ ನಾವೀಗ ಒಂದ್ ಮಾಡ್ತಾ ಇದ್ವಿ, ಸತ್ಯ ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಒಬ್ಬ ಪ್ರೊಡ್ಯೂಸರ್ ಆಗ್ತಿದ್ರು ಅಂತ ಖುಷಿ ಆಯ್ತು. ಆಮೇಲೆ ನೋಡ ಶಾರ್ಟ್ ಫಿಲ್ಮ್ಸ್ ಯಾವ ರೀತಿಯಿಂದಲೂ ಅದು ಇದಾಗಲ್ವಲ್ಲ, ಲಾಭ ಅಂತೂ ಇಲ್ಲ, ಯೂರಿಯಾಕ್ ಅದನ್ನ ಮಾಡ್ತಾ ಇದ್ರು. ಬಟ್ ನೋಡಿ ಅದು ಅವತ್ತಿಂದ ಅದು ಕ್ರಿಟಿಕ್ ಇಂದ ಶುರುವಾಯ್ತು ಅನ್ಸುತ್ತೆ, ಕ್ರಿಟಿಕ್ ಇಂದ ಶುರುವಾಗಿ ಇವತ್ತಿನ ತನಕ ಬಂದಂತದ್ದು. ಈ ಎಲ್ಲಾ ಕಂಟೆಂಟ್ ಗಳನ್ನ ನಾವು ಅಟ್ ಲೀಸ್ಟ್ ನಮ್ಮ ಸಿನಿಮಾಗಳಲ್ಲಿ ಅಷ್ಟು ಸುಲಭವಾಗಿ ನೋಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅದರ ಸುಮಾರು ಒತ್ತಡಗಳು ಬೇರೆ ಇರುತ್ತೆ. ಆದರೆ ಈ ಎಕ್ಸ್ಪ್ರೆಷನ್ಸ್ ಗಳಿದೆಯಲ್ಲ ಸರ್ ಹೇಳ್ದಂಗೆ, ಆ ಒಂದು ನಗರ ಜೀವನದ ಧಾವಂತವನ್ನ ಎತ್ತಿ ಹಿಡಿದಿಡೋದಕ್ಕೆ ಎಷ್ಟೋ ಸಲ ಕಮರ್ಷಿಯಲ್ ಸಿನಿಮಾದ ಫಾರ್ಮ್ಯಾಟ್ ಅಲ್ಲಿ ಆಗ್ಲಿ ಅಥವಾ ಸಿನಿಮಾದ ಫಾರ್ಮ್ಯಾಟ್ ಅಲ್ಲಿ ಸಾಧ್ಯ ಆಗಿಲ್ಲ. ಒಂದು ಸಣ್ಣ ಕತೆ ಹೇಳು ಮಾಡುವಂತಹ ಜಾದು ಎಷ್ಟೋ ಸಲ ಕಾದಂಬರಿಗಳಿಗೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅಂತ ಒಂದು ಅವಕಾಶ ಕೊಟ್ಟಿರೋದಕ್ಕೆ, ಹುಡುಗರಿಗೆಲ್ಲ ವೇದಿಕೆ ಕೊಟ್ಟಿರೋದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಹೃತ್ಪೂರ್ವಕ ಥ್ಯಾಂಕ್ಸ್. ನಮಗೂ ಒಂದು ಅವಕಾಶ ಕೊಡಿ ಅಂತ ನಿಮ್ ಮೂಲಕ ಕೇಳ್ಕೊತಾ ಇದೀವಿ. ಅಂಡ್ ನಿಜಕ್ಕೂ ಅದು ಸ್ಟಾರ್ಟಿಂಗ್ ರಮ್ಯಾ ಕೃಷ್ಣ ಅಂತ ಹೇಳಿದಾಗ ಹಿಂಗ್ ನೋಡಿದೆ, ಓ ಓಕೆ ಜೊ ಯಾರೋ ಮಾಡಿದ್ರು ಅಂತೇಳಿ. ಬಟ್ ಎಲ್ಲ ಆಗುವ ಲಕ್ಷಣಗಳು ನಿಮ್ಮಲ್ಲಿದೆ, ಒಳ್ಳೇದಾಗ್ಲಿ ಅನ್ಕೊಂಡು ಆ ಡೈರೆಕ್ಟರ್ ಪ್ರಶಾಂತ್ ಅವರಿಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್. ಅಲ್ಲದ ಆಕ್ಚುಲಿ ನಾಟಕದವರಾಗಿರದೆ ಕಂಪನಿ ನಾಟಕದ್ದು ಆ ಒಂದು ಚಿತ್ರಕ್ಕೆ ಬರ್ತಿದ್ದಂಗೆ ನಮ್ಮೊಂಥರ ಕಸಿ ಬಿಸಿ, ಒಂಥರ ಖುಷಿ, ಒಂಥರ ಸಂಭ್ರಮ ಅಂಡ್ ಸಂಕಟ ಎಲ್ಲವೂ ಒಟ್ಟಿಗೆ ಅಲ್ಲಿ ನಮ್ಮೊಳಗೂ ಮೊಳೆಸ್ತಾ ಇತ್ತು. ಸೊ ಇವತ್ತೊಂದು ಸುಂದರ ಥ್ಯಾಂಕ್ಸ್ ನನ್ನ ತಡೆದು ವಾಪಸ್ ಕರ್ಕೊಬಂದೆ. ನಾ ಇದ್ರ ಹಿಂದೆ ಬೇರೆ ಒಂದು ಓ ಟಿ ಟಿ ರಿಲೀಸ್ ಇದ್ರಲ್ಲಿದ್ದೆ, ಹೋಗ್ತಾ ಇದ್ದೆ, ಇವರು ಇರ್ರಿ ಅಂತ ಹೇಳಿದ್ರು. ಓಕೆ ಸರ್ ಅಂತ ಹೇಳಿ ತುಂಬಾ ನಿಮ್ಮ ಪ್ರತಿ ಸಲ ಹೀಗೆ ದಾರಿ ತಪ್ಪು ಹೋಗ್ತಿದ್ದಾಗ ನಮ್ಮನ್ನ ಕರೆದು ಸತ್ಯ ಸರಿ ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು. ಒಂದು ಒಳ್ಳೆ ಸಂಜೆ ಕಳೆದ ಒಂದು ಸಂತೃಪ್ತಿ ಇದೆ, ಒಳ್ಳೇದಾಗ್ಲಿ ಎಲ್ರು. ನಾನು ಮೊನ್ನೆ ಸತ್ಯ ನಾನು ಮೊಬೈಲ್ ತೋರಿಸು, ಕ್ಯೂರಿಯಾಸಿಟಿ ಇತ್ತು, ಟೆನ್ಷನ್ ಇತ್ತು, ತುಂಬಾ ಚೆನ್ನಾಗಿತ್ತು. ನಾನು ಲಾಸ್ಟಲ್ಲಿ ಯಾರು ಊಹೆ ಮಾಡಲಿಲ್ಲ ಅಕ್ಕ ತಮ್ಮ ಫೀಸ್ ಕೇಳಕ್ ಬಂದಿರ್ತಾನೆ ತಪ್ಪ, ಅದು ನೋಡಿದ್ರೆ ಗರ್ಲ್ ಫ್ರೆಂಡ್ ಜೊತೆ ತಮ್ಮನ ಗೊತ್ತಿರ್ತಾನೆ, ಯಾಕೆಂದ್ರೆ ಅದು ವಾಸ್ತವ. ಇವತ್ತಿನ ಪ್ರಪಂಚದಲ್ಲಿ ಸಾಮಾನ್ಯ ನಮ್ಮ ಹೆಣ್ಮಕ್ಳೇ ಜಾಸ್ತಿ ದುಡಿತಾ ಇರೋದು, ಯಾಕೆಂದ್ರೆ ಇವತ್ತು ನೀವು ಬೆಳಿಗ್ಗೆ ಎದ್ದು 7 ಗಂಟೆ ನೋಡ್ಬಿಟ್ರೆ ಸುಮಾರು ಹೆಣ್ಣು ಮಕ್ಕಳು ಕ್ಯಾರಿಯರ್ ಹಿಡ್ಕೊಂಡು ಗಾರ್ಮೆಂಟ್ಸ್ ಹೋಗ್ತಾ ಇರ್ತಾರೆ, ಅದೇ ಅದಾದ್ಮೇಲೆ 9 ಗಂಟೆ ಬಂದು ಹುಡುಗರು ಬಿಡಿ ಹಿಡ್ಕೊಂಡು ನಮ್ಮ ಗಂಡಸುಗಳು ಇರ್ತಾರೆ. ಇದು ತುಂಬಾ ಕಡೆ ನಮ್ಮ ಕಡೆಯಿಂದ ಎಲ್ಲಾ ಕಡೆ ನಡೆಯುತ್ತಿದೆ. ಅದು ಇವತ್ತು ಹೆಣ್ಮಕ್ಳು ಧೈರ್ಯ ಮಾಡಿ ಎಲ್ಲ ರೀತಿ ಮುಂದೆ ನಿಂತು ಮಾಡ್ತಾವ್ರೆ, ನಿಜವಾಗಿ ನಾವು ಎಷ್ಟು ಥ್ಯಾಂಕ್ಸ್ ಹೇಳ್ಕೊಂಬಿನ. ಆಮೇಲೆ ಇವತ್ತು ಓಪನ್ ಆಗವ್ರೆ, ಧೈರ್ಯವಾಗಿದ್ದಾರೆ, ಎಲ್ಲಾ ರೀತಿ ಸಂಪೂರ್ಣ ನಾವು ಹೆಣ್ಣಿನ ಗೌರವಿಸ್ಬೇಕು, ಪ್ರೀತಿಸ್ಬೇಕು, ರೆಸ್ಪೆಕ್ಟ್ ಕೊಡು. ನಿಜವಾದಲ್ಲಿ ಇಸ್ ವೆರಿ ಗುಡ್, ತುಂಬಾ ಅಲ್ಲೇನಿಲ್ಲ ಪಾಪ. ಲಾಸ್ಟ್ ಅವ್ರು ಒಂದೇ ಒಂದು ಮೆಸೇಜ್ ಇದೆ, ನಾನು ಇಷ್ಟ ಆಗಿದ್ದೀನಿ ಅಂದ್ರೆ ಸರ್ ಫೀಸ್ ಕಟ್ಕೊಳ್ಳಿ ಸರ್ ಅಂತ ಇದನ್ನ ಇಟ್ಕೊಂಡಿದ್ದಾರೆ. ನಿಜವಾದ ಮನ್ಸಿಗೆ ನಾಟುತ್ತೆ ತನ್ನ ಏನು ಅಂದ್ರೆ ಆ ಫೀಲ್. ಮನುಷ್ಯನ್ಗೆ ಇನ್ನೊಂದ್ಸತಿ ತಪ್ಪು ಮಾಡೋಂಗೆ ಜವಾಬ್ದಾರಿ ತಗೊಳ್ಳೋ ಹುಡುಗರಿಗಂತೂ ಆ ತರ ಮಾಡಿದಾಗ ಮನ್ಸು ಕನ್ನಡ ಆಗುತ್ತೆ. ಮತ್ತೆ ಪ್ರತಿ ಗಂಡಸುಗಳು ಕೆಲಸ ಮಾಡಿದ್ರೆ ಮಲ್ಲಿರ್ತಾರೆ, ನಿಜವಾಗಿ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ನಾಳೆಯಿಂದ ಅಟ್ಲೀಸ್ಟ್ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾರೆ. ಕೇಳಿ ಸತ್ಯ ಯಾಕೆ ಇವೆಲ್ಲ ತಗೊಂಡವ್ರೆ ಅಂದ್ರೆ ಬುದ್ಧಿವಂತವ್ರು ಸೆಲೆಕ್ಟೆಡ್ ಮಾಡಿ ಮಾಡಿ ಮಾತ್ರ ತಗೋತಾರೆ, ಎಲ್ಲ ತಗೋತಾರೆ. ವೆರಿ ಗುಡ್, ಒಳ್ಳೇದಾಗ್ಲಿ, ಒಳ್ಳೆ ಹೆಸರು ಒಳ್ಳೆ ಕಾಸು ಎಲ್ಲರೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್, ತುಂಬಾ ಒಳ್ಳೆ ಶಾರ್ಟ್ ಫಿಲ್ಮ್ಸ್ ನ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಜನರಿಗೆ ಕೊಡ್ತಾ ಇದ್ದೀರಾ. ಆಕ್ಚುಲಿ ನಮಗೂ ಕೂಡ ಇನ್ ಮುಂದೆ ಇದನ್ನ ಮಾಡಬೇಕು ನೀವು ಅಂತ ತೋರಿಸ್ಕೊಟ್ಟಂಗಾಯ್ತು. ಇಟ್ಸ್ ಎ ಇನ್ಸ್ಪಿರೇಷನ್ ಡೆಫಿನೆಟ್ಲಿ ಫಾಲೋ. ಎಲ್ಲಾ ಕಿರುಚಿತ್ರಗಳು ಇವತ್ತು ನಾನು ನೋಡಿರೋದು ತುಂಬಾ ಇನ್ಸ್ಪೈರಿಂಗ್ ಅಂಡ್ ರಿಯಲ್ ಟು ಲೈಫ್. ಎಸ್ಪೆಷಲಿ ದಿ ಸೇಮ್ ಟ್ಯಾಲೆಂಟ್ಸ್, ಇಂತ ಜನರ ಜೊತೆ ನಾವು ಅಸೋಸಿಯೇಟ್ ಆಗಬೇಕು ಅನ್ನೋದು ನನಗೂ ಆಸೆ ಆಗ್ತಾ ಇದೆ. ಡೆಫಿನೆಟ್ಲಿ ನಾನು ಮುಂದೆ ಮಾಡ್ತೀನಿ. ಆಲ್ ದಿ ಬೆಸ್ಟ್.